ತಾಲೂಕಿನ ಕೋಶರಿ ಗ್ರಾಮದ ಹಿರಣ್ಯಕೇಶಿ ನದಿ ದಡದ ಜಮೀನೊಂದರಲ್ಲಿರುವ ಬಾವಿಯಲ್ಲಿ ಪ್ರತ್ಯಕ್ಷಗೊಂಡ ಬೃಹದಾಕಾರದ ಮೊಸಳೆ ಯಾರ ಕೈಗೂ ಸಿಗದೆ ಸತಾಯಿಸುತ್ತಿತ್ತು. 8 ದಿನಗಳಿಂದ ಸತತ ಕಾರ್ಯಾಚರಣೆ ನಡೆಸಿ ಅರಣ್ಯ ಇಲಾಖೆ ಅಧಿಕಾರಿಗಳು ಕೊನೆಗೂ ಮೊಸಳೆಯನ್ನ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಕೋಶರಿ ಗ್ರಾಮವೊಂದರಲ್ಲಿ ಹಿರಣ್ಯಕೇಶಿ ನದಿ ದಡದ ರೈತರ ತೋಟದ ಬಾವಿಗೆ ಬಿದ್ದ ಮೊಸಳೆಯನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಹಿರಣ್ಯಕೇಶಿ ನದಿಯ ದಡದ ರೈತರು ಓರ್ವರ ತೋಟದ ಭಾವಿಯೊಳಗೆ ಹಾರಿದ ಮೊಸಳೆಯೊಂದನ್ನ ಚಿಕ್ಕೋಡಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಕೊನೆಗೂ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. 8 ದಿನಗಳ ಹಿಂದೆ ಭಾವಿಯೊಳಗೆ ಪ್ರತ್ಯಕ್ಷವಾದ ಮೊಸಳೆಯನ್ನ ಸೆರೆ ಹಿಡಿಯುವಲ್ಲಿ ಅಧಿಕಾರಿಗಳು ಸಾಕಷ್ಟು ಹರಸಾಹಸ ಪಟ್ಟಿದ್ದರು. ಆದರೆ ಪ್ರಯತ್ನ ವಿಫಲವಾಗಿತ್ತು. ಭಾವಿಯ ನೀರನ್ನ ತೆಗೆದು ಮೊಸಳೆಯನ್ನ ಹಿಡಿಯಲು ಪ್ರಯತ್ನಿಸಿದ ಅಧಿಕಾರಿಗಳಿಗೆ ಭಲೇ ಚತುರ ಮೊಸಳೆ ಆಟವನ್ನಾಡಿಸಿ ಸತಾಯಿಸುತ್ತಲೇ ಇತ್ತು. ನಂತರ ಪ್ರಯತ್ನ ವಿಫಲಗೊಂಡಾಗ ಅಧಿಕಾರಿಗಳು ಬಾವಿಯೊಳಗೆ ಪುನಃ ನೀರು ತುಂಬಿಸುವ ಮುಖಾಂತರ ಸುತ್ತಲೂ ಬೇಲಿಯನ್ನ ಹಾಕುವುದರ ಮುಖಾಂತರ ಮೊಸಳೆಯನ್ನ ಸೆರೆ ಹಿಡಿಯಲು ಮತ್ತೆ ಪ್ರಯತ್ನಪಟ್ಟಿದ್ದರು. ನೀರು ತುಂಬಿದ ಮೇಲಾದರೂ ಮೊಸಳೆಯನ್ನ ಹಿಡಿಯಬಹುದೆಂದು ಮತ್ತೆ ಹರಸಾಹಸಪಟ್ಟಿದ್ರು. ಸುಮಾರು 4-5 ದಿನಗಳ ಬಳಿಕವೂ ಕೂಡ ಮೊಸಳೆ ಬಲೆಗೆ ಬಿದ್ದಿರಲಿಲ್ಲ. ನಂತರ 4-5 ದಿನಗಳ ಬಳಿಕ ಸಾರ್ವಜನಿಕರ ಹಾಗೂ ರೈತರ ಗೋಳು ನೋಡಲಾಗದೆ ಮತ್ತೆ ಬಾವಿಯಲ್ಲಿದ್ದ ನೀರನ್ನ ಹೊರಹಾಕಿ ಮೊಸಳೆಯನ್ನ ಹಿಡಿಯುವಲ್ಲಿ ಪ್ರಯತ್ನ ನಡೆಸಲಾಯಿತು. ಕೊನೆಗೂ ಅರಣ್ಯ ಇಲಾಖೆಯ ರೇಂಜ್ ಫಾರೆಸ್ಟ್ ಆಫೀಸರ್ ಉಮೇಶ್ ಪ್ರಧಾನಿ ಮತ್ತು ಉಪ ವಲಯ ಅರಣ್ಯ ಅಧಿಕಾರಿ ವಿಷ್ಣು ನಾಯಕ್, ಚಿಕ್ಕೋಡಿ ವಲಯ ಅರಣ್ಯ ಇಲಾಖೆಯ ರಕ್ಷಕರು ಮತ್ತು ಸಂಕೇಶ್ವರ್ ಪೊಲೀಸ್ ಠಾಣೆಯ ಸಿಬ್ಬಂದಿ ವರ್ಗದವರು ಹರಸಾಹಸಪಟ್ಟು ಕೊನೆಗೂ ಮೊಸಳೆಯನ್ನ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಸುಮಾರು 8 ದಿನಗಳ ಕಾಲ ಜನರನ್ನ ಭಯಭೀತರನ್ನಾಗಿಸಿದ ಮೊಸಳೆ ಇದೀಗ ಚಿಕ್ಕೋಡಿ ಅರಣ್ಯ ಇಲಾಖೆಯ ಅಧಿಕಾರಿಗಳ ಸೆರೆ ಸಿಕ್ಕಿದೆ. ಇದರಿಂದಾಗಿ ಕೋಚರಿ ಗ್ರಾಮದ ಜನತೆ ಕೊನೆಗೂ ನಿಟ್ಟುಸಿರು ಬಿಡುವಂತಾಗಿದೆ. ಸತ್ಯಂ ನ್ಯೂಸ್ ಹುಕ್ಕೇರಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.